स्वातंत्र्य होराटगार ते तनक वैयक्तिकवा इंत दुड साधने पिसर के अत्यंत हर संबंध इकूल नावेलू कहू नानबे मान जन जन समूह जो किलस नावी अंत मूल सण प्रस्ताव हिन्ले याक नाक नानूंगे बैस्ती स्वल्प समय तक दशक मध्य ना हल के नानू मत नति डॉक्टर गोपाल दाबड़े अंतर तम केस नानू नम केस इबू सी हल्के कल अंत मुझक हमी ना आव ना अरे कितूर हत्र पुलवेली गुड अंत गुड इतने अगर सतम हल्ली बंदे अलू हल्ली अंत कितूर जन कूड़ा गल आ हल विशेषता ऐसे हिंदे संगोली रायण हिडकोटे ब्रिटिश सरकार वो कुटुब के अभी सुमार 12,000 एकरे भूमियन इनाम को इनाम को हकी इनाम देशद्रोही केस के इनाम भूमि अब आ भूमि एक्चुअल खरे अली श्रीगंध तेग एहलुद्वे हिंदे संपूर्ण नाश आगे ना टाइमे नाश आगे अलग साकु हल्ली हल्ली हटू आ हल्ली जन उमे मू विशेष अरे यारीगूसली भूमि भूमि सविदूर तोत्ने इसवी तनक आ इनाम हेसरल आव ना अली हि अल अल हू कस्मिक ऐन सणवर गल गए रामकृष्ण हेगड़े आड़ टाटा सारी बिर्ला कंपनी के तुंगभद्रा नदी दंडे मेल फैक्ट्री हाँ सुमार 75,000 हेक्टेयर भूमियन लीज आगे को सरकार याकेगिरी बेकोड़ी नीलगिरी बेकू निम फैक्ट्री बटे मे अदान विरोध मली ना तंडोप तंडवा इडी राज्यदले दुड प्रमाण विरोध आयु आमलो केस सोचू आ समय ना ऐरिया याकंद हल्लू कूड़ा नीलगिरी बेली अदान विरोध मे अली जन जो मतलब जनर हल्दा कित नीलगिरी नीतु सो अदान विरोध मे ना होगा नम अरवे केवल नीलगिरी वे समस्या इली जन साक्षरते अदे गु प्रवेश गोले ना अद्वेलस नानू मत नी हल के शुरू प्रति दिवस संजे होती हल के हादसा जन जो कुटा अक्षर कलता केवल आवु ईवत पैसा मत वूपाय कूली आरू कूड़ा ना अदरल स्वल्प हण उतम उल्टाय कल्पन को अली शुरुआत स्वसहाय संघगे जन हल्ली हेण्मू रात्रि कड़े कूद वार्क दिवस प्रति दिवस आगोद स्वसहाय संघगू तम हि साध्य बर नाकन शुरुमो संघरूपाय शुरु शुरुमी स्वसहाय तमदे सण अदने महिला इकोतु तम तम कड़े इविगारीगू आस्पत्र खर्च के मतन समस्या बंदा आ हणव तक बड़स्तु भाला अरे
ಅಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ಕಡೆ ಅವಾಗ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳ್ತಿದ್ರು ಬೇರೆ ಬೇರೆ ಕಡೆ ಸಂಸ್ಥೆಗಳು ಈ ತರ ಸಣ್ಣ ಸಣ್ಣ ಹಳ್ಳಿಗೆ ಪ್ರವೇಶ ಮಾಡಬೇಕು ಅಂತ ನೀವು ಹೇಗೆ ಮಾಡ್ತೀರಾ ಏನಂತ ಹೇಳಿ ಜನರನ್ನ ಒಟ್ಟಾಗ್ತೀರಾ ಸೋ ಇದು ಬಹಳ ಸುಲಭ ಮಾರ್ಗ ಅಂತ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಉಳಿತಾಯ ಮಾಡೋದು ಒಂದು ಹುಚ್ಚು ನಾನು ಹೇಳ್ಕೊಂಡು ಎಲ್ಲ ಜನರು ಏನಾದರೂ ಮಾಡಿ ಗಂಡ ಗೊತ್ತಾಗ್ತದೆ ನಾವು ಸ್ವಲ್ಪ ಉಳಿತಾಯ ಮಾಡಿಟ್ಟಿರ್ತೀವಿ ಸೊ ಹಾಗೆ ಉಳಿತಾಯದ ಆ ಪ್ರಜ್ಞೆಯನ್ನು ನಾವು ಎಚ್ಚರಿಸಿ ಹೆಣ್ಮಕ್ಕಳನ್ನು ಓಟ್ ಮಾಡಲಿಕ್ಕೆ ಶುರು ಮಾಡಿ ಅವರ ಮೂಲಕ ನಾವು ಹಳ್ಳಿಯಲ್ಲಿ ಗ್ರಾಮಾಭಿವೃದ್ಧಿ ಕೆಲಸವನ್ನು ಶುರು ಮಾಡಿದ್ವಿ ಇದು ಬಹಳಷ್ಟು ಸಂಸ್ಥೆಗಳು ಮಾಡ್ಕೊಂಡ್ಬಿಟ್ಟಿವೆ ಈ ಕೆಲಸವನ್ನು ಮುಂದೆ ಏನಾಯಿತು ಅಂದರೆ ನಮ್ಮಲ್ಲಿ ಕೂಡ ನಾವು ಈ ಹೆಣ್ಮಕ್ಕಳು ಉಳಿತಾಯ ಮಾಡುವಂಥದ್ದು ಏನು ಸಂಘಗಳನ್ನೆಲ್ಲ ಮಾಡಿದ್ರಲ್ಲ ಸಂಘಗಳು ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆದು ಅಂದರೆ ಇನ್ನೇನು ಹೆಣ್ಮಕ್ಕಳನ್ನ ಬ್ಯಾಂಕ್ ಮಾಡಬೇಕು ಅನ್ನೋಲ್ಲಿ ಕೂಡ ನಾವು ಸಾಕಷ್ಟು ಮೆಂಬರ್ಶಿಪ್ ಆಗಿತ್ತು ತಮ್ಮ ಹಣವನ್ನು ಹಣ ಸಂಗ್ರಹಣೆ ಕೂಡ ಸಾಕಷ್ಟು ಆಗಿತ್ತು ಏನು ಸಾಲ ತಗೊಂಡಿದ್ರು ಅದು ಬಡ್ಡಿ ಸಮೇತ ತುಂಬ ಪ್ರಾಮುಖ್ಯತೆ ಹೆಣ್ಮಕ್ಕಳು ವಾಪಸ್ ಮಾಡ್ತಿದ್ರು ಹೀಗಾಗಿ ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂದಿದ್ದಕ್ಕೆ ನಾವು ಇದನ್ನೇ ಒಂದು ಬ್ಯಾಂಕ್ ಯಾಕೆ ಮಾಡಬಾರ್ದು ಹೆಣ್ಮಕ್ಕಳು ಅಂತ ಹೇಳಿ ವಿಚಾರ ಇನ್ನೂ ಶುರುವಾಗಿತ್ತು ಅಷ್ಟೊತ್ತಿಗೆ ನಮಗೆಲ್ಲರಿಗೂ ಒಂದು ಇಡೀ ಕರ್ನಾಟಕದಲ್ಲಿ ಇಡೀ ನಮ್ಮ ದೇಶದಲ್ಲಿ ನಡೆದಂಥ ಈ ಸ್ವಸಹಾಯ ಗುಂಪುಗಳ ಒಂದು ಚಳವಳಿ ಏನಿತ್ತಲ್ಲ ಅದಕ್ಕೊಂದು ದೊಡ್ಡ ಪೆಟ್ಟು ಬಿತ್ತು ಹೇಗೆ ಅಂದರೆ ಸರ್ಕಾರ ಇದನ್ನು ಈ ಸೂತ್ರವನ್ನು ತಗೊಂಡ್ಬಿಡ್ತು ಸರ್ಕಾರ ಏನು ಮಾಡ್ತು ಅಂದರೆ ಸ್ತ್ರೀ ಶಕ್ತಿ ಸಂಘಗಳು ಅಂತೇಳಿ ಏನು ಶುರು ಮಾಡಿ ಶರಣ ಮತ್ತು ಗೋಪಾಲ್ ಈ ದಂಪತಿಗಳು ನಮಗೆ ನಿಜವಾಗ್ಲೂ ಇವತ್ತು ಆದರ್ಶ ಅವರು ತಮ್ಮ ನೌಕರಿಯನ್ನು ಬಿಟ್ಟು ಈ ಸಮಾಜದ ಜನತೆಯ ಸೇವೆಗೆ ಇಳಿದ ಒಂದು ಉದಾಹರಣೆ ಏನಿದೆ ಅಲ್ಲ ನಿಜವಾಗ್ಲೂ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಿಯಾಗುವಂಥ ಒಂದು ಒಂದು ಸ್ಟೆಪ್ ಅಂತ ಅಂಥ ಇನ್ನೂ ಅನೇಕ ಕೆಲಸಗಳನ್ನು ಮಾಡಿದ್ದಾಳೆ ನನಗೆ ಗೊತ್ತು ನನ್ನ ಕಿರಿಯ ಸ್ನೇಹಿತೆಯವಳು ಅದಕ್ಕೆ ಎಷ್ಟಂತ ಹೇಳ್ತಾ ಹೋದ್ರೆ ರಾತ್ರಿ ಬೆಳೆದಂತ ಕೇಳಿದಾಗ ಒಂದ್ಸಲ ನಾನು ಅವ್ರ ಕ್ಯಾಬ್ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಬಾಲವಿವಾಹ ಅದೆಲ್ಲ ದೊಡ್ಡ ಕಥೆ ಇದೆ ಹಾಗಾಗಿ ಬಹಳ ಕ್ರಿಯಾಶೀಲರು ಬಹಳ ಸಂತೋಷ ಅವಳಿ ಒಂದು ತನ್ನ ಈ ನೂರಾ ಕಥೆಯಲ್ಲಿ ಒಂದು ಕಥೆ ಅಂತ ಹೇಳಿದ್ದಾಳೆ ಅವಳಿಗೆ ಅಕಾಡೆಮಿ ಮಾತು ಒಂದು ಮೆತ್ತಿನ ಕೆರೆ ಅಂದ ತಕ್ಷಣ ನನ್ನ ತಲೆಯಲ್ಲಿ ಹೊಳೆಯೋದು ನಾನು ರಿಟೈರ್ ಆದ್ಮೇಲೆ ಮಕ್ಕಳ ಮೊಮ್ಮಕ್ಕಳ ಎಲ್ಲ ಸೇವೆಯನ್ನು ಮುಗಿಸಿ ನಾನು ಕಲೆಕ್ಟರ್ ಹತ್ರ ಹೋಗಿ ಒಂದು ಮಾತಾಡಿದೆ ನಾನು ರಿಟೈರ್ ಆಗಿದ್ದೀನಿ ನನಗೆ ಇಷ್ಟು ಪೆನ್ಷನ್ ಬರುತ್ತೆ ನನಗೊಂದು ಸೋಷಿಯಲ್ ವರ್ಕು ನಮ್ಮ ಪಕ್ಕದ ಒಂದು ಹಳ್ಳಿಗೆ ನೀವೇನಾದರೂ ನನ್ನ ಪ್ರತಿ ವಾರ ಒಂದು ದಿವಸ ಹೋಗ್ತೀನಿ ನನಗೊಂದು ವೆಹಿಕಲ್ ಏನಾದ್ರು ಅರೇಂಜ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಆ ಕಲೆಕ್ಟರ್ ಬಾಯಿ ಮೇಲೆ ಕೈ ಇಟ್ಕೊಂಡು ಹೇಳಿದ್ರು ನೀನೇ ನನ್ನ ಇಡೀ ಇಷ್ಟು ಹಿಸ್ಟ್ರಿನಲ್ಲಿ ಒಬ್ಬ ಪೆನ್ಷನ್ ದಾರ್ ಬಂದು ನಾನು ಸಮಾಜ ಸೇವೆ ಮಾಡ್ತೀನಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದವ್ರು ನೀವೇ ಮೊದಲ ಬಹಳ ಖುಷಿ ಪಟ್ಟರು ನಾನು ಅಲ್ಲೇ ನಮ್ಮ ಧಾರವಾಡದ ಹತ್ರ ಬೆಳ್ಳಿಗಟ್ಟಿ ಅಂತ ಮನ್ಸೂರು ಮನಗುಂಡಿ ಅಂತ ಹೆಸರು ಕೇಳಿದ್ರೆ ಬೆಳ್ಳಿಗಟ್ಟಿ ಅಂತ ಒಂದು ಆ ಊರಿಗೆ ಒಂದು ಹೋಗಿ ಏನೋ ಒಂದು ಸ್ವಲ್ಪ ಮಾಡಬೇಕು ಅಂತ ಅಲ್ಲಿ ನಾನು ಬಹಳ ಹೇಳೋದಿಲ್ಲ ಅಲ್ಲಿ ತರುಣರನ್ನ ತರುಣಿಯರನ್ನ ಗುಂಪು ಮಾಡಿದೆ ಕೂಡಿಸಿ ನಿಮ್ಮ ಊರು ನಿಮ್ಮದು ಇದು ನನ್ನ ಕೆರೆ ಅಲ್ಲಿ ಒಂದು ಕೆರೆ ಇದೆ ಇದು ನನ್ನ ಕಾಡು ಅನ್ನುವಂಥದ್ದೊಂದು ಅವರಲ್ಲಿ ಅದನ್ನು ತುಂಬಿ ನಿಮ್ಮ ಕೆರೆಯನ್ನ ರಕ್ಷಣೆಯನ್ನು ನೀವೇ ಮಾಡಬೇಕು ನಿಮ್ಮ ಕಾಡಿನ ರಕ್ಷಣೆಯನ್ನು ನೀವೇ ಮಾಡಬೇಕು ಅಂತ ಅಲ್ಲಿ ಅಲ್ಲಿ ಸೋಲ್ಜರ್ಸ್ನ ಯಾರ ರಕ್ಷಕರು ಸರ್ಕಾರ ಬೇಡ ಏರ್ ಬೇಡ ನಿಮ್ಮ ಸಂಪನ್ಮೂಲಗಳನ್ನು ನೀವೇ ಕಾಯಬೇಕು ಅಂತ ರೀತಿಯಲ್ಲಿ ನಾನು ಅವರಲ್ಲಿ ಗುರುತಿಸಿದೆ ಇವತ್ತಿಯೂ ಅಲ್ಲಿ ಕೆರೆ ರಕ್ಷಣೆ ಆಗ್ತದೆ ಅಲ್ಲಿ ಕಾಡಿನ ರಕ್ಷಣೆ ಆಗ್ತದೆ ನೀವು ನಿಮ್ಮ ನಿಮ್ಮ ಊರಿನ ಹತ್ತಿರ ಇರುವಂತಹ ಕೆರೆಗಳನ್ನು ರಕ್ಷಿಸುವುದು ನೀವೇ ನಿಮ್ಮ ಊರಿನ ಹತ್ತಿರ ಇರುವಂತಹ ಕಾಡಿನ ರಕ್ಷಣೆಯನ್ನು ಮಾಡುವುದು ನೀವೇ ಆ ರೀತಿಯ ಒಂದು ಒಂದು ರೀತಿಯ ಒಂದು ಪ್ರಮಾಣವನ್ನು ಮಾಡ್ರಿ ಅದನ್ನು ಮನಸ್ಸಿನಲ್ಲಿ ಇಳಿಸ್ಕೊಳ್ಳಿ ಈ ಮುಂದೆ ಪರಿಸರ ವಿಜ್ಞಾನದ ಈ ನಮ್ಮ ಕಮ್ಮಟದ ಒಂದು ಅದರ ಸದುಪಯೋಗ ಯಾವಾಗ ಆಗ್ತದೆ ಇದು ನಮ್ಮ ಕೆರೆ ನಾವು ಇದನ್ನು ರಕ್ಷಣೆ ಮಾಡಬೇಕು ನೀವು ಮಾಡಬೇಕು ನಿಮ್ಮ ಸಂಡೆಗಳಿರ್ತವೆ ಗೆಳೆಯರ ಗುಂಪು ಇರ್ತದೆ ಅದು ಬಲ್ಸ್ ಬಂದರೆ ಅದು ಯಾಕೆ ಬರ್ತದೆ ಅಂತೆಲ್ಲ ದೂರ ಇಟ್ಟು ನೀವೇ ಅದನ್ನು ಪ್ಲಾನ್ ಮಾಡ್ಕೋಬೇಕು ಹೀಗೆ ನೀವು ಇಲ್ಲಿ ಒಂದು ಪ್ರಮಾಣ ಮಾಡಿ ನಮ್ಮೂರಿನ ಕೆರೆ ನನ್ನದು ನಮ್ಮದು ಇದರ ರಕ್ಷಣೆ ನನ್ನ ಕಡೆ ನಮ್ಮ ಕಾಡು ನಮ್ಮದು ಇದರ ರಕ್ಷಣೆ ಅನ್ನೋದು ಅಂತ ಮನಸ್ಸು ಸಂಕಲ್ಪ ಮಾಡ್ಕೋಬೇಕು ಅಂತ ಮೇಷ್ಟ್ರು ಕೃಷಿಕರು ಅಡಿಕೆ ಕೃಷಿ ಜೊತೆಗೆ ರಬ್ಬರ್ ಜೊತೆಗೆ ಬೇರೆ ಬೇರೆ ಸಸ್ಯಗಳನ್ನು ಬೆಳೆಸ್ತಾ ಹಸಿರಿನ ಮಧ್ಯೆ ಬದುಕಿದವರು ಬೇಸಾಯ ಬದುಕಿನ ಮಧ್ಯೆ ಆಕೆ ಕಾಲೇಜಿನಲ್ಲಿ ಪಾಠ ಮಾಡ್ತಾ ನುಡಿಚಿತ್ರ ಲೇಖಕರಾಗಿ ನಾಡಿಗೆ ಪರಿಚಿತರಾದರು ತರಂಗದಲ್ಲಿ 7 ವರ್ಷ ಕೆಲಸ ಮಾಡಿದರು ವಿಶೇಷ ಅಂತಂದರೆ ನಮ್ಮ ನಾಡಿನ ಹೆಸರಾಂತ ಪರಿಸರ ಬರಹಗಾರರಾದ
ಕೆಬಿ ಪೂರ್ಣಚಂದ್ರ ತೇಜಸ್ವಿಯವರ ಒಡನಾಡಿಯಾಗಿ ಅವರ ಜೊತೆಗಿದ್ದಾಗ ಸಹಜ ಕೃಷಿ ಅಂತ ಒಂದು ಪುಸ್ತಕ ಬಂತು. ಆ ಪುಸ್ತಕ 8ನೇ ಮುದ್ರಣ ಇವತ್ತು ಕಂಡಿದೆ. ದೇಹ ಅವರ ಅಂಕಣಗಳಲ್ಲಿ ಸಿಗೋದೇ ನಮಗೆ ಯಾರು ಟಾಟಾ ಬಿರ್ಲಾ ಯಾರು ಸಿಗೋದೇ ಇಲ್ಲ. ಕುಕ್ಕಜ್ಞ ಮತ್ತವನ್ನು ಸಿಗ್ತಾ ಇರ್ತಾರೆ ಅವರಿಗೆ. ಅವ್ರ ಊರಿನ ಅನೇಕ ಈ ಪಾರಿಭಾಷಿಕ ಪದಗಳು ಅಂತ ಹೇಳ್ತೀವಿ ಅಲ್ಲಿಯ ಸ್ಥಳೀಯವಾದಂತಹ ಪದಗಳು ಅಲ್ಲಿ ಕಟ್ಟಪ್ಪಣಿ ಅಂದ್ರು ನಾವು ಓದು ಅಂತ ಹೇಳ್ತೀವಿ. ಈಗ ಅನೇಕ ಪದಗಳನ್ನು ಅವರು ನಮ್ಮ ಪರಿಚಯ ಮಾಡ್ತಾ ಹೋಗ್ತಾರೆ. ಪರಿಸರದ ಭಾಷೆ ವಿಶೇಷ ಅಂತದೇ ನಾವು ಅನೇಕ ಕಾಲೇಜಿನ ಮೇಸ್ಟ್ರುಗಳು ಎಲ್ಲ ಭಾಷೆ ಬದಲಾಗೋಗಿದೆ. ದೇಹ ಎಷ್ಟು ಎತ್ತರಕ್ಕೆ ಹೋಗಿದ್ರು ಮತ್ತು ವಾಪಸ್ ಕೆಳಗಡೆ ಬಂದು ಅಲ್ಲಿ ಯಾವುದೋ ಒಬ್ಬರ ಇವರಿಂದ ಕೇರಿಯಿಂದ ಒಂದಿಷ್ಟು ಭಾಷೆಗಳನ್ನು ತಗೊಂಡು ಬರ್ತಾರೆ. ಆ ಪರಿಸರ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕೃತಿಗಳನ್ನು ಕೃಷಿ ಮತ್ತು ಪರಿಸರ ಸಾಹಿತ್ಯ ಕ್ಷೇತ್ರ ಅನೇಕ ಕೃತಿಗಳನ್ನು ಕೊಟ್ಟು ಕನಸು ಅಂತ ಪ್ರಕಾಶನದ ಮೂಲಕ ಹಲವು ಪುಸ್ತಕಗಳನ್ನು ಪ್ರಕಟಿಸಿ ಅವರನ್ನ ಹುಡುಕೊಂಡು ಅನೇಕ ಪ್ರಶಸ್ತಿಗಳು ಬಂದಿದೆ. ಪರಿಸರ ಪತ್ರಿಕೋದ್ಯಮ ಪುರಸ್ಕಾರ ದೊರಕಿದೆ. ಇವರು ಇವತ್ತು ಪರಿಸರ ಸಾಹಿತ್ಯ ಜೊತೆಗೆ ಪರಿಸರದ ಭಾಷೆಯ ಕುರಿತು ಮಾತಾಡ್ತಾರೆ. ಕಾಫಿ ಗಿಡದ ಹತ್ರ ಹೋಗಿ ಯಾವ್ಯಾವ ಟೊಂಗೆಗೆ ಏನೇನು ಹೆಸರು ಇಡ್ತಾರೆ ಅಂತಂದ್ರೆ ಪ್ರತಿ ಟೊಂಗೆಗೂ ಒಂದೊಂದು ಹೆಸರು ಇರ್ತದೆ. ನಾವು ನಮಸ್ಕಾರ. ಸಾಮಾನ್ಯವಾಗಿ ಇತ್ತೀಚೆಗೆ ನನ್ನ ದುರಾದೃಷ್ಟವೇ ಗೊತ್ತಿಲ್ಲ, ನಾನು ಅನ್ನಕಂಠಕನಾಗಿಯೇ ಬರ್ತಾ ಇದ್ದೆ. ಮಧ್ಯಾಹ್ನದ ಹೊತ್ತು ಊಟದ ಸಮಯ, ಎಷ್ಟು ಸಹನೆ ತಾಳ್ಮೆ ಇದೆ ಗೊತ್ತಿಲ್ಲ, ಆದರೂ ನಾನು ಒಂದಷ್ಟು ಕೊಟ್ಟು ಮಾತನಾಡಲಿಕ್ಕೆ. ಒಂದು ಮಿಂಚು ಮತ್ತೊಂದು ಎಚ್ಚರ, ಈ ಮೂಲಕ ನಾನು ಮಾತನ್ನ ಆರಂಭಿಸ್ತೇನೆ. ಎರಡು ದಿವಸದ ಹಿಂದೆ ಕುವೆಂಪು ಅವರ ಕಾನೂರು ಹೆಗ್ಗಡತಿಯನ್ನ ಓದಿದೆ. ಹಿಂದೊಮ್ಮೆ ಓದಿದ್ದೆ, ಮರು ಓದಿಗೆ ಒಳಪಡಿಸಿದ್ದೆ. ಅದರ ಮುನ್ನುಡಿ ನಾನು ವಿಶಿಷ್ಟ ಅಂತ ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ನನಗೆ ಗೊತ್ತಿರುವ ಹಾಗೆ ಭಾರತದ ಯಾವುದೇ ಕಾದಂಬರಿಕಾರ ಅಥವಾ ಲೇಖಕ ತನ್ನ ಪುಸ್ತಕವನ್ನ ಹೀಗೆ ಓದಬೇಕು ಅಂತ ಎಚ್ಚರಿಕೆ ಸೂಚನೆಯನ್ನ ಕೊಟ್ಟದನ್ನು ಗೊತ್ತಿಲ್ಲ. ಆದ್ರೆ ಕುವೆಂಪು ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಒಂದು ಎಚ್ಚರಿಕೆಯನ್ನ ಓದುಗರಿಗೆ ಕೊಟ್ಟಿದ್ದಾರೆ. ಏನ್ ಎಚ್ಚರಿಕೆ ಅಂತಂದ್ರೆ, ಓದುಗ ಮಹಾಶಯ ಮೋಟಾರು ವಾಹನದಲ್ಲಿ ಕೂತು ನಗರ ಪ್ರದರ್ಶನ ಬಂದ ಹಾಗೆ ಈ ಕಾದಂಬರಿಯನ್ನ ಓದಬೇಡ. ಮೋಟಾರು ವಾಹನದಲ್ಲಿ ಕೂತು ನಗರವನ್ನ ನೋಡಿದ ಹಾಗೆ ಈ ಕಾದಂಬರಿಯ ಒಳಗಡೆ ಬರಬೇಡ. ಇದು ನಾವು ಪ್ರಕೃತಿಯನ್ನ ನಿಸರ್ಗವನ್ನ ನೆಲವನ್ನ ನೋಡುವ ಒಂದು ವಿಶಿಷ್ಟ ಬಗೆಯನ್ನ ಎಚ್ಚರದ ಧ್ವನಿಯಾಗಿ ನಮಗೆ ಸೂಚಿಸುತ್ತದೆ. ಇನ್ನೊಂದು ಕನ್ನಡದ ನಂಜುಂಡ ಕವಿ ಗೊತ್ತಿರಬೇಕು, ಒಂದು ಪುಷ್ಪ ರಗಳೆ ಅಂತ ಒಂದು ಕೃತಿ ಇದೆ. ಆ ಪುಷ್ಪ ರಗಳೆಯಲ್ಲಿ ಒಬ್ಬ ನಾಯಕ ಕಾಡಿನ ಒಳಗಡೆ ಸಂಜೆಯ ಹೊತ್ತು ಮಳೆಗಾಲ ಆರಂಭ ಆಗಿರ್ತದೆ, ಒಂದು ಮಿಂಚು ಬರುತ್ತೆ. ಮಿಂಚು ಬರುವಾಗ ಆತ ಕಾಡಿನ ಒಳಗಡೆ ಕತ್ತಲಿಗೆ ಒಂದು ಹೂವನ್ನ ಹೂವಿನ ಮೊಗ್ಗನ್ನ ನೋಡ್ತಾನೆ. ಮೊಗ್ಗು ಯಾವ ಹೂವಿದ್ದು, ಅದರ ಆಕಾರ ಹೇಗಿದೆ, ಅದರ ಸ್ವರೂಪ ಯಾವುದು, ಅದರ ಬಣ್ಣ ಯಾವುದು, ಯಾವುದು ನಂಜುಂಡ ಆತನಿಗೆ ನಾಯಕನಿಗೆ ಗೊತ್ತಾಗಲ್ಲ. ಆತ ಇನ್ನೊಂದು ಮಿಂಚು ಬರಲಿಕ್ಕೆ ಕಾಯ್ತಾನೆ, ಇನ್ನೊಂದು ಮಿಂಚು ಬರುತ್ತೆ, ಆ ಮಿಂಚಲ್ಲೂ ಅವನಿಗೆ ಗೊತ್ತಾಗಲ್ಲ, ಮತ್ತೆ ಮತ್ತೆ ಮಿಂಚು ಬರಲಿಕ್ಕೆ ಕಾಯ್ತಾ ಇರ್ತಾನೆ ಕಾಡಿನ ಒಳಗಡೆ. ಸಾಮಾನ್ಯವಾಗಿ ನಾವು ಭಾವಿಸಿದ್ದು ಮಿಂಚು ನಮಗೆ ಹೊರಗಡೆ ಬರಲಿಕ್ಕೆ ದಾರಿ ತೋರಿಸ್ತದೆ ಅಂತ, ಆಗ ಮಿಂಚು ನಮ್ಮ ದಾರಿ ತಪ್ಪಿಸುವುದೇ ಜಾಸ್ತಿ. ನೆನಪಿಟ್ಕೊಳ್ಬೇಕು, ಆ ಕಾಡಿನ ಒಳಗಡೆ ಮಿಂಚಿಗಾಗಿಯೇ ಆತ ಮತ್ತೆ ಮತ್ತೆ ಕಾಯುವುದು. ಆ ಮೊಗ್ಗು ಯಾವ ಜಾತಿಯದ್ದು, ಅದರ ಆಕಾರ ಯಾವುದು, ಅದರ ಬಣ್ಣ ಯಾವುದು, ಅದರ ರೂಪ ಯಾವುದು ಅನ್ನುವ ಅರಿವಿಗಾಗಿ ಬಹುಶಃ ನಾನು ಯಾಕೆ ಆ ಪುಷ್ಪರಗಳೆಯ ಆ ಸನ್ನಿವೇಶವನ್ನು ಈಗ ನೆನಪು ಮಾಡಿಕೊಂಡೆ ಅಂತಂದ್ರೆ, ಕಾಡಿನ ಒಳಗಡೆಯ ಸತ್ಯ ಇದೆಯಲ್ಲ, ಅದು ಆಸುರ. ನಾನು ನಾಲ್ಕು ವ್ಯಕ್ತಿಗಳನ್ನ ಪರಿಸರದ ಸಂದರ್ಭದಲ್ಲಿ ನಾವು ಪರಿಚಯಿಸಬೇಕು ಬಹಳ ಮುಖ್ಯವಾಗಿ. ಒಂದು ರಾಷ್ಟ್ರಕವಿ ಕುವೆಂಪು ಅವರ ಪರಿಸರದ ಒಳಗಡೆ ಬರುವ ಆಧ್ಯಾತ್ಮ. ಉಪನ್ಯಾಸ ಮುಂದಿನ ವರ್ಷ ಅವ್ರನ್ನು ಕೂಡ ನಾವು ಸದ್ಯಕ್ಕೆ ಈಗ
ನಿಮಗೆಲ್ಲ ಪರಿಚಯ ಆಗ್ತಾ ಇದೆ, ಊಟ ಸಮಯ ಆಗ್ತಾ ಇದೆ. ಊಟದ ನಂತರ ಚರ್ಚೆಯನ್ನು ಮುಂದುವರಿಸಿ ಆಮೇಲೆ ಮುಂದಿನ ಅಧಿವೇಶನ ಒಳ್ಳೆಯ ಈಗ ಸಂಸ್ಕೃತಿ ನಮಗೆ ಮಧ್ಯದೊಳಗೆ ಸ್ವಲ್ಪ ತಪ್ಪು ಬೇಕಾಗುತ್ತೆ. ಹೋಗ ಉಪನ್ಯಾಸ ನೀಡಿದ ನಮ್ಮನ್ನೆಲ್ಲ ಜಾಗೃತಿಯಿಂದ ವಿಶೇಷ ಜಾಗೃತಿಯ ಕಡೆ ಹೋಗುವ ಮಾಡಿದ ಸೂಕ್ತ ಸಂವೇದನೆಯ ಮಾತಿನ ಮೂಲಕ ದಾಟಿಸಿದ ಡಾಕ್ಟರ್ ನರೇಂದ್ರ ಭಾಯ್ ತೇರ್ಲ ಅವರಿಗೆ ಕರ್ನಾಟಕ ಅಕಾಡೆಮಿ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಧನ್ಯವಾದ. ಉಪ ವಿಶೇಷ ಅಂತಂದರೆ ನಾವೆಲ್ಲ ಒಂದು ಹಾಡು ಕೇಳಿದ್ವಿ ಹಿಂದೆ, ಕೊಳ್ಳಿರಿ ಮಧುಗಿರಿ ದಾಳಿಂಬೆ ಅಂತ, ತುಂಬ ಹಳೆ ಹಾಡು. ಕೊಳ್ಳಿರಿ ಮಧುಗಿರಿ ದಾಳಿಂಬೆ ದೇವನಹಳ್ಳಿಯ ಚಕ್ಕೋತಾಲ ಬರ್ತಾ ಇತ್ತಲ್ಲ ಸರ್ ಕೂತ್ಕೊಂಡು, ಆ ಕೊಳ್ಳಿರಿ ಮಧುಗಿರಿ ದಾಳಿಂಬೆ ಅಂತ ಆದ ನಂತರ ಹಾಡಿನಲ್ಲೇ ಉಳ್ಕೊಂಡು ಆ ದಾಳಿಂಬೆ ಕರ್ನಾಟಕದಲ್ಲಿ ವಾಣಿಜ್ಯ ಕೃಷಿಯಾಗಿ ಅಂತಹ ವೇಗವನ್ನು ಪಡ್ಕೊಂಡಿರಲಿಲ್ಲ. 80ರ ದಶಕದಲ್ಲಿ ಶ್ರೀಯುತ ದೇವೇಂದ್ರಪ್ಪ ಬಲೂಟಗಿ ಇವರ ತಂದೆ ಪ್ರಥಮ ದರ್ಜೆ ಗುತ್ತಿಗೆದಾರರು, ಅವರು ದುಡ್ತಾ ಹೊರಡ್ತಾರೆ. ಏನಾಯಿತು, ಹಣ್ಣು ಕೊಡ್ತೀವಿ, ತಳ್ಳು ಗಾಡಿಯಲ್ಲಿಟ್ಟು 10 ರೂಪಾಯಿ ಕೆಜಿಗೆ ಹಣ್ಣು ಮಾರ್ತಾ ಹೋಗ್ತಾರೆ. ಅಂಥ ಕಷ್ಟದಲ್ಲಿ ಶುರುವಾದದ್ದು ಆ ಹಣ್ಣಿನ ಕಲ್ಕತ್ತಾ ಕಾಲ ಹಣ್ಣು ಮಾರಿದವರು. 2 ಕೋಟಿ ರೂಪಾಯಿ ಒಂದು ವರ್ಷದ ಆದಾಯ. ಆ ಹಣ್ಣಿನ ಬೆಳೆಯ ಕಷ್ಟ ನಷ್ಟಗಳನ್ನು ಅರ್ಥ ಮಾಡ್ತಾ ಬೆಳೀತಾ ಇದ್ದಂತಹ ಅವರ ಮಗ ಬಲೂಟಗಿಯವರು ದಾಳಿಂಬೆಯ ಕೆಮಿಕಲ್ ಶ್ಲೋಕದಿಂದ ಸ್ವಲ್ಪ ಈ ಕಡೆ ನಮ್ಮ ಮಲೆನಾಡಿನ ಕಾಡಿನ ಲೋಕಕ್ಕೆ ಸ್ವಲ್ಪ ಪಯಣ ಮಾಡಿದರು. ನಮ್ಮದು ಶ್ರೀಗಂಧದ ಬೀಡು ಅಂತ ಹೇಳ್ತೀವಿ, ಶ್ರೀಗಂಧ ಬೆಳೆಯೋಕ್ಕೆ ಏನು ಮಾಡಿದ್ದೀವಿ ಅಂತ ಯೋಚನೆ ಮಾಡಿದಾಗ ಕರ್ನಾಟಕ ಸರ್ಕಾರದ ಕಾಯ್ದೆಗಳಲ್ಲಿ ಬದಲಾವಣೆ ಆಯಿತು, ಬೆಳೆದವರಿಗೆ ಮರ ಸಿಗ್ತದೆ ಅಂತ ಗೊತ್ತಾದ ಮೇಲೆ ಶ್ರೀಗಂಧ ಬೆಳೆಯುವ ಇರುವ ಅವಕಾಶಗಳ ಬಗ್ಗೆ ಮಲೆನಾಡಿನವರು ಚಿಂತಿಸುವುದಕ್ಕಿಂತ ಪೂರ್ವದಲ್ಲಿ ದೂರದ ಕೊಪ್ಪಳದ ಕುಷ್ಟಗಿಯ ಇವರ ಮಂಡಲ್ಮುರಿ ಅನ್ನುವಂತಹ ತೋಟದಲ್ಲಿ ಶ್ರೀಗಂಧ ಬೆಳೆಯೋಕ್ಕೆ ಶುರುವಾದರು. ಇವತ್ತು ಸುಮಾರು ಕೇವಲ 18,000 ಶ್ರೀಗಂಧದ ಮರ ಮಾತ್ರ ಅವರ ಕೈಯಲ್ಲಿದೆ. ಎಷ್ಟು, ಕೇವಲ 18,000 ಶ್ರೀಗಂಧದ ಮರ ಮಾತ್ರ ಅವ್ರ ಕೈಯಲ್ಲಿದೆ. ಅವರು ಈವಾಗ ಬರುವಾಗ ಖಾಲಿ ಬಂದಿದ್ದಾರೆ. ಮೊನ್ನೆ ಹಿಂದಿನ ವಾರ ನಾನು ಕಳವೆಗೆ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ 1-2 ಕೆಜಿ ಶ್ರೀಗಂಧದ ಜೊತೆಗೆ ಬಂದುಬಿಟ್ಟಿದ್ರು. ಇಲ್ಲ, DFOಗಳೆಲ್ಲ ಎದುರುಗಡೆ ಇದ್ದರು, ಎದುರುಗಡೆನೆ ಕೊಟ್ಟರು, ಏನು ಯಾರು ಹಿಡ್ಕೊಂಡಿಲ್ಲ. ಶ್ರೀಗಂಧದ ಜೊತೆಗೆ ಯಾವ್ಯಾವ ಮರ ಬೆಳೆಸೋದಕ್ಕೆ ಸಾಧ್ಯತೆಗಳಿದೆ ಅಂತ ನೋಡಿ ಹೆಬ್ಬೇವಿನಿಂದ ಶುರುವಾಗಿ ತೇಗದಿಂದ ಶುರುವಾಗಿ ಬೇರೆ ಬೇರೆ ಜಾತಿ ಮರಗಳನ್ನು ಬೆಳೆಸುವಂಥ ಕೆಲಸ ಮಾಡಿದರು. ಇವತ್ತು ಅವರ ತೋಟ ಮಲೆನಾಡಿನ ಹಾಗೆ ಕಾಣುತ್ತೆ. ವಿಶೇಷ ಅಂತಂದರೆ ಅಲ್ಲಿ ಮಳೆ ಕಡಿಮೆ ಇದೆ, ಆದರೆ ಮಳೆ ನೀರು ಸಂರಕ್ಷಣೆಯ ಕೆಲಸ ಕೂಡ ಮಾಡಿ ಇವತ್ತು ಕೊಪ್ಪಳದ ಜಿಲ್ಲೆಯ ಇವರ ತೋಟಕ್ಕೆ ದೇಶ ವಿದೇಶಗಳಿಂದ ನೋಡೋಕ್ಕೆ ಜನ ಬರ್ತಾರೆ. ಕರ್ನಾಟಕದ ಕೃಷಿ ಅರಣ್ಯದ ಬಗ್ಗೆ ಹೊಸ ದಿಕ್ಕನ್ನು ಕೊಡುವಂತಹ ಕೆಲಸ ಆ ತೋಟದಲ್ಲಿ ಶುರುವಾಗಿದೆ. ಇವತ್ತು 400-500 ಎಕರೆ ಪ್ರದೇಶದ ಇವರ ತೋಟ ಸುತ್ತಲಿನವರ ಮೇಲೆ ಪರಿಣಾಮ ಆಗಿದೆ. ಬೇರೆ ಬೇರೆ ರೀತಿಯ ಮಾದರಿಗಳನ್ನು ಅವರು ರೂಪಿಸಿದ್ದಾರೆ. ಇವರು ಶ್ರೀಗಂಧದ ತೋಟ ಮಾಡಿದ್ಮೇಲೆ ಪಕ್ಷಿಗಳಿಗೂ ಅರ್ಥ ಆಯಿತು ಇವ್ರ ಜೊತೆಗೆ ಸಾಥ್ ಕೊಡಬೇಕು ಅಂತೇಳಿ. ಆಗಾಗ ಪಕ್ಷಿಗಳು ಶ್ರೀಗಂಧದ ಹಣ್ಣನ್ನು ತಿನ್ಕೊಂಡು ಹೋಗಿ ಎಲ್ಲರ ಹೊಲದಲ್ಲೂ ಬಿತ್ತಿ ಇವತ್ತು ಶ್ರೀಗಂಧದ ದೊಡ್ಡ ವನವೆಯಲ್ಲಿ ರೂಪುಗೊಳ್ತಾ ಇದೆ. ಅವರು ಈ ಮರಗಳನ್ನು ಬೆಳೆಸ್ತಾ ಬೆಳೆಸ್ತಾ 2 ಕೋಟಿ ರೂಪಾಯಿ ಆಗ್ತದೆ ಎಲ್ಲ ಹೇಳ್ತಾ ಇದ್ರು. ಕಳೆದ ವರ್ಷವರೆಗೂ ಹೇಳ್ತಾ ಇದ್ರು, ಮನೆ ಮನೆಯವರೆಗೂ ಹೇಳ್ತಾ ಇದ್ರು. ಸರ್ ಯಾವಾಗ ಕಡಿಸ್ತೀನಿ ಅಂತ ಕೇಳಿದ್ರೆ ಬೇಜಾರಾಗ್ತದೆ ಅನ್ನೋ ಹಂತಕ್ಕೆ ಬಂದುಬಿಟ್ಟಿದ್ದಾರೆ ಈಗ. ಯಾಕೆಂದರೆ ಬೆಳೆಸಿದ ಮರ ಕಡಿಬೇಕಲ್ಲ, ಮಾರಬೇಕಲ್ಲ, ಕೇವಲ ಹಣ ಅಷ್ಟೇ ಅಲ್ಲ, ಅದರ ಹೊರತಾಗಿ ಸಂಗತಿ ಇದೆ. ಜನರನ್ನು ಜಾಗೃತಿಗೊಳಿಸಿ ಬಯಲುಸೀಮೆಗಳಲ್ಲಿ ಕೃಷಿ ಭೂಮಿಯಲ್ಲಿ ಕಾಡನ್ನು ಬೆಳೆಸುವಂತಹ ಮಹತ್ವದ ಕೆಲಸ ಮಾಡಿದವರು ಇವರು. ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಮಾತಾಡೋಕೆ ಕರಿಬೇಡ್ರಿ ಅಂತ ಹೇಳ್ತಾ ಇರ್ತಾರೆ. ಖಂಡಿತಕ್ಕೆ ಹೌದು, ಅವರು ಇಲ್ಲಿ ಬಂದಾಗ ಅವರ ಹೊಲದಲ್ಲಿ ಹೆಚ್ಚು ಕಡಿಮೆ 150-200 ಜನ ಕೆಲಸಗಾರರಲ್ಲಿ ದುಡಿತಾ ಇರ್ತಾರೆ. ಅಷ್ಟು ದೊಡ್ಡ ಕೆಲಸ ನಡೀತಾ ಇರ್ತದೆ. ಬೇರೆ ಬೇರೆ ಹಣ್ಣು ಅಲ್ಲಿ ಅವ್ರ ಊರಲ್ಲಿ ಸೇಬು ಒಂದು ಬಿಟ್ಟರೆ ಬಹುತೇಕ ಹಣ್ಣುಗಳನ್ನು ಅಲ್ಲಿ ಬೆಳೀತಾರೆ. ದ್ರಾಕ್ಷಿಯ ಸಲುವಾಗಿ ಎಲ್ಲ ಹಣ್ಣುಗಳು ಬೆಳೆಯುವಂಥ ಊರದು, ಅದ್ಭುತವಾದ ಭೂಮಿ. ಖಂಡಿತ ಆ ಕಡೆ ಹೋಗಿ ನೋಡಿ. ಅಂತಹ ಭೂಮಿಯಿಂದ ಬಂದಂತಹ ಬಲೂಟಗಿಯವರು ಇವತ್ತು ತಮ್ಮ ಕಾಡಿನ ಕತೆಗಳನ್ನು, ಹೇಗೆ ಕಾಡು ಬೆಳೆಸಿದೆ ಅನ್ನೋ ಕಥೆಯನ್ನು ತಮ್ಮ ಜೊತೆ ಹಂಚ್ಕೋತಾರೆ. ಅವರು ಪ್ರೆಸೆಂಟೇಷನ್ ಆದ ತಕ್ಷಣ ಸ್ವಲ್ಪ ಸಮಯ ನೀವು ಇಂಟ್ರ್ಯಾಕ್ಷನ್ ಮಾಡಿದರೆ ಇನ್ನಷ್ಟು ವಿವರಗಳು ಸಿಗ್ತದೆ. ಅವರು ನಮ್ಮ ಜೊತೆ ಬಹುಶಃ ನಾಳೆನು ಬೆಳೆವರೆಗೂ ನಂಬಿದಿಲ್ಲ. ಆಮೇಲೆ ಈಗ ದೇರ್ಲವರು, ಶಿವಾನಂದ ಕಡೆಯವರು, ನಾಗೇಶ್ ಹೆಗಡೆ ಸಾಹೇಬರು, ಇಂಥರೆಲ್ಲ ಮಾನ್ರು ನಾವು. ಅವರು ಲೇಖನಗಳನ್ನು ಓದ್ತಾ ನಾವು ಬೆಳೆದವರು.
ಅವ್ರ ಲೇಖನಗಳನ್ನು ಓದ್ತಾ ಸಮಯ ಇಲ್ಲದ ಟೈಮ್ನಾಗ ನಾಗೇಶ್ ಹೆಗಡೆ ಅವ್ರದ್ದು ಅವ್ರದ್ದು ಯಾವುದು ಲೇಖನ ಬಂದಂತಂದ್ರೆ ಜೇಬ್ನಾಗ ಇಟ್ಕೊಂಡು ಅದು ಎರಡು ದಿವಸ ಜೇಬ್ನಾಗ ಇದ್ರು ಮತ್ತೆ ಅದನ್ನು ತೆಗೆದು ಓದ್ತ ಅಂತ ಒಂದು ಇದು. ನನ್ನ ಹೆಸರು ರಮೇಶ್ ಬಳುಟಿಗೆ ಅಂತ. ನಾನು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೀನಿ. ನಮ್ಮದು ಕುಷ್ಟಗಿ ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ನಮ್ಮ ಜಮೀನು ಇದೆ. ನಮ್ಮ ತಂದೆಯವರು ದೇವೇಂದ್ರಪ್ಪ ಬಳುಟಿಗೆ ಅಂತ, ಈ ರಾಷ್ಟ್ರೀಯ ದಾಳಿಂಬೆ ಬೆಳೆಗಾರ ಸಂಘದ ಉಪಾಧ್ಯಕ್ಷರು ಕೂಡ ಇದ್ದಾರೆ. ಈಗ ಅಧ್ಯಕ್ಷರು ಮಹಾರಾಷ್ಟ್ರದವರಿದ್ದಾರೆ. ಆಮೇಲೆ ನಾವು ಮೊದಲನೇದಾಗಿ ದಾಳಿಂಬೆ ಬೆಳೆಗಾರರು. ನಮ್ಮ ಅಲ್ಲಿ ಅವಗುಣ ಮತ್ತು ಅಲ್ಲಿ ನೀರು ಭಾಳ ಸೂಕ್ತವಾಗಿರೋದ್ರಿಂದ ನಾವು ಒಂದು ಗುಣಮಟ್ಟದ ಒಂದು ದಾಳಿಂಬೆಯನ್ನು ಬೆಳೆದು ಸಾಕಷ್ಟು ಕಳಿಸಿದ್ದೀವಿ. ಮಧ್ಯದಲ್ಲಿ ನಾನು ಸ್ವಲ್ಪ ಇದೊಂದು ಕೃಷಿ ಅರಣ್ಯ ಅಂತ, ಅಗ್ರೋ ಫಾರೆಸ್ಟ್ರಿ ಅಂತ, ಈಗ ಸ್ವಲ್ಪ ಡಿವಿಯೇಷನ್ ತೊಗೊಂಡಿದ್ದೀವಿ. ನಮ್ಮ ತಂದೆಯವರು ಸಣ್ಣ ರೈತರು, ಅದರಲ್ಲೇ ಒಳ್ಳೆ ಆದಾಯ ಬಂದ ಮೇಲೆ ಭೂಮಿ ಖರೀದಿ ಮಾಡಿದರು. ಸುಮಾರು ಒಂದು 700 ಎಕರೆದಷ್ಟು ದಾಳಿಂಬೆ ಬೆಳೆದಂಥ ಒಂದು ಉದಾಹರಣೆ. ಈಗ ಸದ್ಯಕ್ಕೆ ನಾವೊಂದು 30-40 ಎಕರೆ ಅಷ್ಟೇ ದಾಳಿಂಬೆ ಇಟ್ಕೊಂಡು, ಈಗ 2005 ಒಂದು ಬ್ಯಾಕ್ಟ್ರಲ್ ಬ್ಲೈಟ್ ಅಂತ ಒಂದು ಡಿಸೀಸ್ ಬಂತು, ಜಾಂತೋಮನಸ್ ಪುನಿಕಾ PV ಅಂತ. ಆ ಬ್ಲೈಟು ಏನು ಮಾಡ್ತು, ಕಾಯಿ ಸೀಳ್ಬಿಡ್ತಾ ಇತ್ತು. ಎಲ್ಲ ನಮ್ಮ ತುಮಕೂರು ಭಾಗದ ಗೆಳೆಯರು ಚಿತ್ರದುರ್ಗದವ್ರು ಬಂದಿದ್ದಾರೆ, ಅವ್ರಿಗೆ ಗೊತ್ತಿರ್ತದೆ ಅದು ಭಾಳ ಸಿವಿಯರ್ ಆಗಿ ಆಯಿತು. ಆ ಒಂದು ಬ್ಯಾಕ್ಟ್ರಲ್ ಬ್ಲೈಟ್ ಅಂತ ಏನು ಬಂತು ಅದು, ಆ ಇನಾಕುಲಮ್ ಎಷ್ಟು ಇತ್ತಂದರೆ ನಾವು ಬೆಳೆಗರೆದು ನೋಡತ್ಲೇ ಒಂದು ಕಾಯಿ ಇರಲಿಕ್ಕಿಲ್ಲ, ಎಲ್ಲ ಸೀಳಿರೋದು ಅಂತ ಒಂದು. ಅದು ಆರ್ಥಿಕವಾಗಿ ರೈತರಿಗೆ ಒಂದು ದೊಡ್ಡ ಕೊಡಲೆ ಪೆಟ್ಟು ಬಿತ್ತು. ಆ ಸಂದರ್ಭದಲ್ಲಿ ನಮ್ಮದು ಸುಮಾರು 100 ಎಕರೆ ದಾಳಿಂಬೆ, ಏನು ಮಾಡಬೇಕಂತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ. ಬೇರೆ ಬೆಳೆದಲ್ಲಿ ಆದಾಯ ಇಲ್ಲ, ಇವತ್ತು ಉತ್ಪಾದನೆ ವೆಚ್ಚ ಜಾಸ್ತಿ ಇದೆ, ಇವತ್ತು ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಇರೋದ್ರಿಂದ ಬೇರೆ ಯಾವ್ದು ಮಾಡಬೇಕು ನಾವು ದಾಳಿಂಬೆ ಅಂತ ಆದಾಯ ಬರ್ತಕ್ಕಂಥ